ಮೊದಲ ಸುದ್ದಿ ಬಹಳ ಇಂಟರೆಸ್ಟಿಂಗ್ ಆಗಿದೆ ಒಂದು ಪವಾಡ ನಡೆದಿದೆ ಎಲ್ಲಿ ಅಂತ ಅಂದ್ರೆ ಅನಂತ ಪದ್ಮನಾಭ ಕ್ಷೇತ್ರದಲ್ಲಿ ಒಂದು ಅಚ್ಚರಿಯ ಪವಾಡ ನಡೆದಿದೆ ಏನದು ಪವಾಡ ಹಾಗಾದ್ರೆ ಈ ಕಲಿಗಾಲದಲ್ಲಿಯೂ ಕೂಡ ಇಂತ ಪವಾಡಗಳು ಅಚ್ಚರಿಯ ಘಟನೆಗಳು ನಡೆಯತಾವ ಕಾಸರಗೋಡಿನ ಅನಂತಪುರದಲ್ಲಿ ದೇವರ ಮೊಸಳೆ ಪ್ರತ್ಯಕ್ಷವಾಗಿದೆ ಬಬಿಯ ಸಾವಿನ ಬಳಿಕ ಮತ್ತೊಂದು ಮರಿ ಮೊಸಳೆ ಪ್ರತ್ಯಕ್ಷವಾಗಿರೋದು सरोवर क्षेत्र के मत देवर मोसले प्रत्यक्ष अक्टोबर 10 देवर मोसले बबिया सवनपित बबिया मृतपट्टु 13 तिंगल बलिक मत मरी मोसले प्रत्यक्ष वर्षद बेन्नल्ले मत देवर मोसले प्रत्यक्ष वारद हिंदे भक्तरोबरु मोसले इरोदु कंडिद्रु अल्ली मोसले इदे अंत हेळि ಮೊಸಳೆ ಇರೋದು ಖಚಿತಪಡಿಸಿದ ದೇಗುಲದ ಆಡಳಿತ ಮಂಡಳಿ ಒಂದು ವಾರದ ಹಿಂದೆ ಆ ದೇಗುಲಕ್ಕೆ ಒಂದು ಕುಟುಂಬ ಬಂದಿರುತ್ತೆ ಆ ಕುಟುಂಬದ ಸದಸ್ಯರು ಆ ಕೆರೆಯಲ್ಲಿ ಒಂದು ಮೊಸಳೆಯನ್ನ ನೋಡುತ್ತಾರೆ ಅದು ಮೊಸಳೆನ ಅಲ್ವಾ ಅನ್ನೋ ಗೊಂದಲದಲ್ಲಿ ಇರ್ತಾರೆ ಅದನ್ನ ಮತ್ತೊಮ್ಮೆ ನೋಡಿದಂತ ಸಂದರ್ಭದಲ್ಲಿ ಹೌದು ಅದು ಮೊಸಳೆನೇ ಅನ್ನೋದು ಗೊತ್ತಾಗುತ್ತೆ ಅದಾದ ನಂತರ ದೇವಸ್ಥಾನದ ಆಡಳಿತ ಮಂಡಳಿಗೆ ಹೋಗಿ ಹೇಳ್ತಾರೆ ಸ್ವಾಮೀಜಿಗಳೇ ಇಲ್ಲಿ ಮೊಸಳೆ ಇದೆ ನೀವು ನೋಡಿ ಒಂದ ಸಾರಿ ಅಂತ ಹೇಳಿ आ कुटुंबद अलीवर कलारी मोसले बबिया नमु अगली 13 तिंगल ही मोसले बे अंत सहजवा मतना आ कुटुंबदर कल्तर आर आ कुटुंबद समाधान इोद अल मोसले नावे कण्णारे कंदी अंत आतु अदर मत वापस अनंत पद्मनाभ क्षेत्र के वापस बरतार आ कुटुंबस्थर ಬಂದು ಇಲ್ಲ ನಾವು ಖಂಡಿತವಾಗಿಯೂ ಕಣ್ಣಾರೆ ನೋಡಿದೀವಿ ಅಲ್ಲಿ ಮೊಸಳೆ ಇದೆ ಅಂತ ಹೇಳ್ತಾರೆ ಮತ್ತೊಮ್ಮೆ ಹೋಗಿ ಅಲ್ಲಿ ನಿಂತುಕೊಂಡು ನೋಡೋ ಸಂದರ್ಭದಲ್ಲಿ ಮೊಸಳೆ ಪ್ರತ್ಯಕ್ಷ ಆಗಿಬಿಡುತ್ತೆ ಆಗ ದೇವಸ್ಥಾನದ ಒಂದು ಆಡಳಿತ ಮಂಡಳಿ ಅವರು ಏನು ಇರ್ತಾರಲ್ಲ ಅವರೆಲ್ಲರ ಕಣ್ಣಿಗೂ ಕೂಡ ಆ ಮೊಸಳೆ ಬೀಳುತ್ತಂತೆ ಆಗ ಇದೆಲ್ಲವೂ ಕೂಡ ಎಲ್ಲರಿಗೂ ಗೊತ್ತಾಗ್ತಾ ಹೋಗುತ್ತೆ ಹೌದು ಅಲ್ಲೊಂದು ಮೊಸಳೆ ಇದೆ ಅಂತ ಹೇಳಿ ನಿಜಕ್ಕೂ ಕೂಡ ಅಚ್ಚರಿಯ ಬೆಳವಣಿಗೆ ಇದು ಅಂಗಡಿಯಿಂದ ಭಕ್ತರೊಬ್ಬರಿಗೆ ಬಂದ ಒಂದು ಕುಟುಂಬಕ್ಕೆ ಅವರಿಗೆ ಇದು ಮೊದಲ ದರ್ಶನ ಆಯಿತು ಅವರು ಅದರ ಮೊದಲ ವಿಡಿಯೋ ಕ್ಲಿಪ್ ತೆಗೆದಿದ್ರು ಫೋಟೋ ತೆಗೆದಿದ್ರು ಆನಂತರ ಅದನ್ನ ಅವರಿಗೆ ತೋರಿಸಿದ್ರು ಆ ತೋರಿಸಿದ್ರು ಕೂಡ ಮತ್ತೆ ಯಾರಿಗೂ ಇಲ್ಲಿ ಅದು ಕಾಣಿರಲಿಲ್ಲ ಕಂಡಿರಲಿಲ್ಲ ಯಾರಿಗೂ ಕಾಣದ ಕಾರಣ ಅದನ್ನು ಖಚಿತಪಡಿಸುವುದು ಕಷ್ಟ ಆಯಿತು ಆನಂತರ ನಿನ್ನೆ ಅವರು ವಾಪಸ್ ಕೊಲ್ಲೂರಿಗೆ ಹೋಗೋ ದಾರಿಯಲ್ಲಿ ದೇವಸ್ಥಾನಕ್ಕೆ ಬಂದಿದ್ರು ದೇವಸ್ಥಾನಕ್ಕೆ ಬಂದಾಗ ವಾಪಸ್ ಎರಡನೇ ಬಾರಿ ಕೂಡ ಅವರಿಗೆ ದರ್ಶನ ಆಯಿತು ಅದೇ ವಿಶೇಷ ಆನಂತರ ಎಲ್ಲರಿಗೂ ಕಾಣಲ್ಪಟ್ಟಿತು ಕಾಣಿಂಗಡಿಯಿಂದ ಭಕ್ತರೊಬ್ಬರಿಗೆ ಬಂದ ಒಂದು ಕುಟುಂಬಕ್ಕೆ ಅವರಿಗೆ ಇದು ಅಷ್ಟು ಅಚ್ಚರಿ ಅಂತ ಅಂದ್ರೆ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳ್ತಾ ಇರುವಂತದ್ದು ಅಂದ್ರೆ ಒಂದು ಕುಟುಂಬ ಬರುತ್ತೆ ಅವರು ಮೊದಲು ನೋಡ್ತಾರೆ ಅದಾದ ನಂತರ ನಮಗೆ ಹೇಳ್ತಾರೆ ನಾವು ನಂಬೋದಿಲ್ಲ ಮತ್ತೊಮ್ಮೆ ಆ ಕುಟುಂಬಸ್ಥರು ಬರ್ತಾರೆ ಅಪರೂಪ ಅಚ್ಚರಿ ಅಂತ ಅಂದ್ರೆ ಆ ಕುಟುಂಬಸ್ಥರಿಗೆ ಮತ್ತೊಮ್ಮೆ ಕಣ್ಣಿಗೆ ಬೀಳುತ್ತೆ ಆ ಮೊಸಳೆ ಅಚ್ಚರಿ ಅದು ಬಹಳ ವಿಶೇಷ ಇದು ಅದಾದ ನಂತರವೇ ಗೊತ್ತಾಗಿದ್ದು ಅಲ್ಲಿ ಮರಿ ಮೊಸಳೆ ಇದೆ ಅಂತ ಹೇಳಿ ಈ ಕಲಿಗಾಲದಲ್ಲಿಯೂ ಕೂಡ ಇಂತ ಅಚ್ಚರಿಯ ಒಂದು ಘಟನೆಗಳು ಬೆಳವಣಿಗೆಗಳು ನಡೆಯತಾವ ಏಕೆ ಅಂತ ಹೇಳಿದ್ರೆ ಭಾರತ ಇಂತ ಘಟನೆಗಳಾದಾಗ ನಂಬಿ ಬಿಡುತ್ತೆ ಏಕೆ ಅಂತ ಹೇಳಿದ್ರೆ ನಾವೆಲ್ಲ ಒಂದು ಒಂದು ಅದ್ಭುತವಾದಂತ ದೇಶದಲ್ಲಿದ್ದೀವಿ ನಮ್ಮ ಏನು ಪುರಾತನ ಒಂದು ಏನು ನಮ್ಮ ಸದಸ್ಯರು ಅಥವಾ ನಮ್ಮ ಜನ ಇದನ್ನ ನಂಬಿಕೊಂಡು ಬಂದಿದ್ದಾರೆ ನಮ್ಮನ್ನ ನಂಬಿಸ್ತಾ ಬಂದಿದ್ದಾರೆ ಹಾಗಾಗಿ ನಾವೆಲ್ಲ ಭಕ್ತಿ ಭಾವನೆಗಳ ಜೊತೆಗೆ ಬದುಕನ್ನ ಸಾಗಿಸ್ತಾ ಇರುವಂತವರು ಇಂತ ಘಟನೆಗಳಾದಾಗ ಸಹಜವಾಗಿ ನಮಗೊಂದು ಅಚ್ಚರಿ ನಮಗೊಂದು ಒಂದು ಭಕ್ತಿ ಭಾವ ಮೂಡಿಬಿಡುತ್ತೆ ಹಾಗಾಗಿ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಆ ಕ್ಷೇತ್ರಕ್ಕೆ ಅನಂತ ಪದ್ಮನಾಭನ ಕ್ಷೇತ್ರಕ್ಕೆ ಜನ ಬರ್ತಾ ಇದ್ದಾರೆ ಏನಪ್ಪ ಇದು ಮೊಸಳೆ ಇದೆಯಂತಲ್ಲ ಮತ್ತೆ ಬಬಿಯ ನೀವು ನೋಡಿದ ಹಾಗೆ 70 ವರ್ಷಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಅಲ್ಲಿ ಜೀವಿಸಿತ್ತು ಯಾರಿಗೂ ಕೂಡ ತೊಂದರೆಯನ್ನ ಮಾಡಿರಲಿಲ್ಲ ಬಬಿಯ ಮೊಸಳೆ ಅದಾದ ನಂತರ ಅದು ನಮ್ಮನ್ನ ಬಿಟ್ಟು ಅಗಲಿತ್ತು ಅದು ಅಗಲಿದಂತ ಸಂದರ್ಭದಲ್ಲಿಯೂ ಕೂಡ ಜನ ಭಕ್ತಗಣ ಎಷ್ಟರ ಮಟ್ಟಿಗೆ ಸೇರಿದ್ರು ಎಷ್ಟು ಸಂಖ್ಯೆಯಲ್ಲಿ ಸೇರಿದ್ರು ಅನ್ನೋದನ್ನು ಕೂಡ ನಾವು ಎಲ್ಲ ಗಮನಿಸಿದ್ವಿ ಆದರೆ ಈಗ ಬಬಿಯ ನಮ್ಮನ್ನ ಅಗಲಿದ 13 ತಿಂಗಳ ಬಳಿಕ ಮತ್ತೊಂದು ಮರಿ ಮೊಸಳೆಯಲ್ಲಿ ಪ್ರತ್ಯಕ್ಷವಾಗಿದೆ ಹಾಗಾಗಿ ಸಹಜವಾಗಿ ಎಲ್ಲರಿಗೂ ಕೂಡ ಒಂದು ಕುತೂಹಲ ಏನೆಲ್ಲ ಕುತೂಹಲ ಅಂತ ಅಂದ್ರೆ ಯಾರಾದರೂ ಆ ಮೊಸಳೆಯನ್ನ ಬೇಕು ಅಂತಾನೆ ಅಲ್ಲಿಗೆ ತಂದುಬಿಟ್ರಾ
ಅಥವಾ ಹೇಗೆ ಸಾಧ್ಯ ಈ ಮೊಸಳೆ ಅಲ್ಲಿ ಬಂದಿರೋದಕ್ಕೆ, ಹೀಗೆ ಹತ್ತು ಹಲವು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಇದರ ಜೊತೆಗೆ ಪ್ರತ್ಯಕ್ಷದರ್ಶಿಗಳು ಒಂದಲ್ಲ ಎರಡು ಬಾರಿಯೂ ಕೂಡ ಅದನ್ನು ನೋಡಿದ್ದಾರೆ. ಯಾಕೆ ಅಂತ ಹೇಳಿದರೆ, ಒಂದು ಬಾರಿ ನೋಡಿದಂಥ ಸಂದರ್ಭದಲ್ಲಿ ಅವರು ಹೋಗಿ ಹೇಳಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿಗೆ, ಆದರೂ ಕೂಡ ಅವರು ನಂಬಿರಲಿಲ್ಲ. ಹೇಗೆ ಸಾಧ್ಯ ರೀ, ಅಲ್ಲಿ ಮೊಸಳೆ ಇರೋದಕ್ಕೆ ಸಾಧ್ಯನೇ ಇಲ್ಲ, ನಾವು ಪ್ರತಿದಿನ ಇಲ್ಲೇ ಇರ್ತೀವಿ ಅಂತಲೇ ವಾದ ಮಾಡ್ತಾರೆ ಆ ಕುಟುಂಬದ ಜೊತೆಗೆ. ಆದರೂ ಕೂಡ ಕುಟುಂಬಸ್ಥರು ಬಿಡೋದಿಲ್ಲ, ಮತ್ತೊಮ್ಮೆ ಬರ್ತಾರೆ. ಮತ್ತೊಮ್ಮೆ ಆ ಮರಿ ಮೊಸಳೆ ಅದೇ ಕುಟುಂಬಸ್ಥರ ಕಣ್ಣಿಗೆ ಬೀಳುತ್ತೆ. ಇದು ಬಹಳ ಅಚ್ಚರಿಗೆ ಕಾರಣವಾಗಿರುವಂಥ ವಿಚಾರ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಗಿರಿಧರ್ ಶೆಟ್ಟಿ, ನಿಜಕ್ಕೂ ಕೂಡ ಇದು ಒಂದು ಅಚ್ಚರಿಯ ಬೆಳವಣಿಗೆ, ಒಂದು ಪೂಜ್ಯ ಬೆಳವಣಿಗೆ ಅಂತಲೇ ನಾನು ಇದನ್ನು ಕರಿತೀನಿ. ಏನಾಯಿತು ಮೊದಲು ಇದನ್ನು, ಅಂದರೆ ಈ ಮೊಸಳೆಯನ್ನು ಯಾರು ನೋಡಿದ್ರು, ಅದಾದ ನಂತರ ಹೇಗೆ ಈ ವಿಚಾರ ಬಯಲಿಗೆ ಬಂತು ಅಂತ? ಗಿರಿಧರ್ ಶೆಟ್ಟಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಿಜಕ್ಕೂ ಇದೊಂದು, ನಾವೀಗ ಅನಂತಪುರದ ಈ ಕಾಸರಗೋಡು ಜಿಲ್ಲೆ ಅಂದ್ರೆ ಕೇರಳದ ಕಾಸರಗೋಡು ಜಿಲ್ಲೆ ಅನಂತಪುರದ ದೇವಸ್ಥಾನದ ಎದುರುಗಡೆ ಇದ್ದೇವೆ. ಅಂದ್ರೆ ಈ ಮೊಸಳೆ ಈಗ ಮತ್ತೆ ಪ್ರತ್ಯಕ್ಷ ಆಗಿರೋದು ಇಲ್ಲಿನ ಒಂದು ಭಕ್ತ ಜನರಿಗೆ ಎಲ್ರಿಗೂ ಒಂದು ಅಚ್ಚರಿಗೆ ಕಾರಣ ಆಗಿರುವಂತದ್ದು. ಅಂದ್ರೆ ಕಳೆದ ಒಂದು ವರ್ಷದ ಹಿಂದೆ ಇಲ್ಲಿ, ಕಳೆದ ಈ ಹಿಂದೆ ಏನು ಒಂದು 70 ವರ್ಷಗಳಿಂದ ಸುದೀರ್ಘ ಸಮಯದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಇದ್ದ ಈ ಮೊಸಳೆ ಒಂದು ವರ್ಷದ ಹಿಂದೆ ಸತ್ತಿತ್ತು. ಆನಂತರ ಒಂದು ವರ್ಷದ ನಂತರ ಮೊಸಳೆ ಕೂಡ ಕಂಡಿರಲಿಲ್ಲ. ಈ ಮೊಸಳೆ ಎಲ್ಲಿ ಹೋಗಿದೆ ಅನ್ನೋದು ಕೂಡ ಯಾರಿಗೂ ಗೊತ್ತಾಗಿರಲಿಲ್ಲ. ಅಂದರೆ ಇಲ್ಲಿ ಈ ಹಿಂದೆ ಇದ್ದ ಮೊಸಳೆ ದೇವರ ಮೊಸಳೆ ಅಂತಲೇ ಒಂದು ಒಂದು ಖ್ಯಾತಿಗೆ ಕಾರಣ ಆಗಿರುವಂಥದ್ದು. ಅಂದರೆ ಒಂದು ಸಸ್ಯಾಹಾರಿಯಾಗಿ ಮೊಸಳೆ ಇಲ್ಲಿ ಬದುಕೊಂಡಿತ್ತು. ಕೇವಲ ಈ ಕೆರೆಯಲ್ಲಿ ಅರ್ಚಕರು ಹಾಕ್ತಾ ಇದ್ದಂತಹ ನೈವೇದ್ಯವನ್ನೇ ಸೇವಿಸಿಕೊಂಡು ಆ ಒಂದು ಮೊಸಳೆ ಇದ್ದಿರುವಂಥದ್ದು. ಹಾಗಾಗಿ ಆ ಮೊಸಳೆಯನ್ನು ದೇವರ ಮೊಸಳೆ ಅಂತಲೇ ಎಲ್ಲರೂ ಕರೀತಾ ಇದ್ರು. ಅದೀಗ ಆದರೆ ಇದೀಗ ಒಂದು ವರ್ಷದ ನಂತರ ಒಂದು ದಿಢೀರಾಗಿ ಮತ್ತೊಂದು ಒಂದು ಮರಿ ಮೊಸಳೆ ಈಗ ಇಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದನ್ನು 2 ದಿನಗಳ ಹಿಂದೆ ಇಲ್ಲಿನ ಅರ್ಚಕರು ಮತ್ತು ಕೆಲವರು ಇಲ್ಲಿಯ ಸ್ಥಳೀಯರು ಭಕ್ತರು ಕೂಡ ನೋಡಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿಯ ಜನರಿಗೂ ಕೂಡ ಒಂದು ಅಚ್ಚರಿಗೆ ಕಾರಣ ಆಗಿರುವಂಥದ್ದು. ಯಾಕಂದ್ರೆ ದಿಢೀರಾಗಿ ಈ ಮೊಸಳೆ ಎಲ್ಲಿಂದ ಬಂತು ಅನ್ನೋದು ಕೂಡ ಇಲ್ಲಿ ಜನರಿಗೂ ಕೂಡ ಕುತೂಹಲ ಆಗಿರುವಂಥದ್ದು. ಇವತ್ತು ಬಹಳಷ್ಟು ಜನ ಬೆಳಗ್ಗೆನಿಂದಲೇ ಒಂದು ಸ್ಥಳೀಯರು ಭಕ್ತರು ಕೂಡ ಸೇರ್ತಾ ಇದ್ದಾರೆ, ಈ ಮೊಸಳೆಯ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಅಂದ್ರೆ ಈ ಮೊಸಳೆ ಹೇಗೆ ಬಂತು ಅನ್ನೋದು ಇದು ದೇವರ ಐತಿಹ್ಯದಿಂದಲೇ ಇಲ್ಲಿ ಈ ಮೊಸಳೆ ಇಲ್ಲಿಗೆ ಕಾಣಿಸ್ಕೊಂಡಿದೆ. ಮತ್ತೆ ಇದು ಇದಕ್ಕೆ ದೊಡ್ಡ ಒಂದು ಮೊಸಳೆ ಕಾಣಿಸ್ಕೊಳ್ಳಿಕ್ಕೆ ಒಂದು ಯಾವ ರೀತಿಯ ಕಾರಣ ಇರಬಹುದು, ಮತ್ತೆ ಈ ದೇವರ ಒಂದು ಪವಾಡ ಅಂತಲೇ ಜನ ಹೇಳ್ತಾ ಇದ್ದಾರೆ. ಗಿರಿಧರ್ ಶೆಟ್ಟಿ, ಪ್ರಥಮವಾಗಿ ಈ ಒಂದು ಮೊಸಳೆಯನ್ನ ಯಾರು ಕಂಡಿದ್ದು? ಓಕೆ ಓಕೆ, ಥ್ಯಾಂಕ್ ಯು ಗಿರಿಧರ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ. ನಾವಂತೇಳಿದ್ರೆ ಪರಿಸರದಲ್ಲಿ ಇವರು ಅದರ ಮುನ್ನ ಟಿವಿಯಲ್ಲಿ ಪೇಪರ್ನಲ್ಲೆಲ್ಲ ಬಂದಿದೆ. ಆಗ ಇದಂತ ಹೇಳಿದ್ರೆ ಅದು ನಿಗಟ ಸರಿ ಅಂತ ಹೇಳುವುದು ಅದು ತಿಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಗ ನಿನ್ನೆ ಅದೇ ಕಂಡವರು ಅಂದರೆ ಕಾಂಜಂಗಾಡಿನ ಆ ಪರಿಸರದ ಬಂದ ಭಕ್ತಾದಿಗಳಿಗೆ ಇದು ಫಸ್ಟ್ ಕಂಡರು. ಅವರು ಪುನಃ ನಿನ್ನೆ ಕುಲ್ಲೂರಿಗೆನ ಹೋಗುವಾಗ ಪುನಃ ಬಂದು ಬರುವಾಗ ಅವರಿಗೆ ದರ್ಶನ ಆಯಿತು. ಆಗ ನಮ್ಮ ಇಲ್ಲಿಯ ಪರಿಸರದವರು ಎಲ್ಲರೂ ನಿನ್ನೆ ನೋಡಿದವರು ಇದ್ದಾರೆ, ಕರೆಕ್ಟಾಗಿ ನೋಡಿ ಅದರ ವಿಡಿಯೋ ಫೋಟೋ ಎಲ್ಲ ತೆಗೆದವರು ನಿನ್ನೆ. ಇಲ್ಲಿಯ ಅರ್ಚಕರು ನೋಡಿದ್ದಾರೆ, ಅದರ ಹೇಗೆ ನಮ್ಮ ಇಲ್ಲಿಯ ಪರಿಸರದವರೇ ನೋಡಿದ್ದಾರೆ. ನೀವೆಲ್ಲ ಕಾಣಬೇಕಿಲ್ಲ? ನಾವೆಲ್ಲ ಅದ ಮಂದ ಕುಂಬಲ್ ಪೇಟೆಯಲ್ಲಿದ್ದೆವು. ಅದು ನಾವು